ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಮಲಕಾರಿ ಸಿದ್ದ ಹಾಗೂ ಅರಣ್ಯ ಸಿದ್ದೇಶ್ವರ ಭಂಡಾರ ಜಾತ್ರೆ. ಲಕ್ಷಾಂತರ ಜನ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ತಮ್ಮ ಬೇಡಿಕೆಯ ಹರಕೆಯನ್ನು ಭಂಡಾರವನ್ನು ಪಲ್ಲಕ್ಕಿಯ ಮೇಲೆ ಹಾರಿಸುವುದರ ಮೂಲಕ ಈಡೇರಿಸುತ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ತುಂಬಾ ದೊಡ್ಡ ಜಾತ್ರೆ ಅದು ಕೆರೂರು ಅರಣ್ಯ ಸಿದ್ದೇಶ್ವರ ಭಂಡಾರ ಜಾತ್ರೆ. ಹೆಚ್ಚಿನ ಜಾತ್ರೆ ಅಂದ್ರೆ ಹೆಂಗೈತ್ರಿ ಸರ ತಿಳಿ ಯಾವುದೂ ಆಗಲಿ ತಿಳಿ ಜಾತ್ರೆಗೆ ತಿಳಿ ಎಲ್ಲೋ ಸಾಕಾಡು ಜನ ಬರ್ತೈತಿ. ಸಾಕಾಡು ಜನ ಬಂದು ಜಾಸ್ತಿ ಭಂಡಾರ ಹಾರಿಸ್ತಾರೆ. ಸರ್ ಎಲ್ಲರಿಗೂ ದೇವರು ತಿಳಿ ಒಳ್ಳೇದು ಮಾಡಿರ್ತಾವೆ. 2 ವರ್ಷ ಆಯಿತು ತಿಳಿ 2 ವರ್ಷ ಆಯ್ತು ಸರ ಏನಾಗೈತಿ ಜಾತ್ರೆ ಎಲ್ಲ ಒಳ್ಳೇದು ನಡೆದೈತಿ. ಒಳ್ಳೇದು ನಡೆದ್ರೆ ತಿಳಿ ದೇವ್ರು ನಮ್ಗೆ ಏನೂ ಕಮ್ಮಿ ಮಾಡಿಲ್ಲ. 2 ವರ್ಷ ಅಂದ್ರೆ ಹೆಚ್ಚಿಗೆ ಸಂಕಟ ಜನ ಕೊಡ್ತು ಹೆಚ್ಚಿಗೆ ಎಲ್ಲ ತಿಳಿ ಹೆಚ್ಚಿಗೆ ಬೆಳವಣಿಗೆ ಹೆಚ್ಚಿಗೆ ತಿಳಿದೈತಿ. ಎಲ್ಲ ತಿಳಿ ಎಲ್ಲದರಿಂದ ಅನುಕೂಲ ಆಗೈತಿ. ಆಮೇಲೆ ನಮ್ಗೆ ಅಂದ್ರೆ ಕೆಲಾಳ ನೀರು ಬಿ ಅಂದ್ರೆ ಪುಣ್ಯದಂದ ಎಲ್ಲರೂ ತಿಳಿ ನಾವು ಸಹಾಯ ಮಾಡಿ ರೈಸ್ ತಂದು ತಂದು ಬಿಟ್ಟಿಗೆ ತಿಳಿ ಎಲ್ಲರೂ ಚಲೋ ಆಗೈತಿ. ಮತ್ತೇನೈತಿ ಹರಕೆ ಹಾರಿಸ ಯಾರು ಏನಂದ್ರೆ ದುಡ್ಕೋತಾರಲ್ಲ ಅವ್ರು ಬಂದು ಬಂಡ್ರ ಹಾರಿಸಲ್ಲ ಅವ್ರಿಗೆಲ್ಲ ಒಳ್ಳೇದೇ ದೇವ್ರು ಮಾಡಿರ್ತಾರೆ. ನಮ್ಮ ಆರೇನ್ ಸೇತ ಅಂದ್ರೆ ತಿಳಿ ಬೆಂಕಿ ಅಂತ ದೇವರು ಈ ಬಂಡ್ರ ಅಂದ್ರೆ ಹಣಿಗೆ ಹಚ್ಕೊಂತ ಬಂಡ್ರ ಅಂದ್ರೆ ಬೆಂಕಿ ತಿಳ್ಕೊರಿ ಆ ಟೈಪ್ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡ ಎಲ್ಲ ನಡೆದೇವ್ರ ಮುಂದೆ ರೀ. ಇನ್ನೊಂದು ತಿಳಿ ಇನ್ನೂ ತಿಳಿದು ಮುಂದೆ ಮಾತ್ರ ಮುಂದೆ ಸುಲ್ತಂಗೆ ನಡೀತೀವ್ರೆ ಅಂತ ಗೊತ್ತಿನಿ. ಮಳೆಗಾಲ ಬೆಳಗಾಲ ಚಲೋ ಆಯ್ತು ಅಂದ್ರೆ ನಮ್ಮ ಮತ್ತೆ ಈಗ ಹೆಚ್ಚಿಗೆ ನಾವು ಮಾಡಿರೋ ಸಂಕೇತ ಇದಕ್ಕೆ ಹೆಚ್ಚು ಬಳಸಬೇಕು. ಇದಕ್ಕೆ ಸಂಖ್ಯೆಗಳು ಮುಂದೆ ಬರಬೇಕು ಮಾಡಬೇಕು ಮುಂದಿನ ನಾವು ಮಾತಾಡ್ತೀವಿ. ಬಂಡರ ಎಷ್ಟು ಚೀಲ ಹಾರ್ದಿದ್ರಿ ಇದ್ರೆ ಇಲ್ಲದ್ರೆ ತಿಳಿ ಒಂದ್ರಿ ಈಗ ದೂಣಿಸಿದಾಗ ಬಂಡರ ಹಾರ್ತೀವಿ. ಯಾವುದಾಗಲಿ ಒಂದು ಈಗ ತಿಳಿ ಒಂದು ಎಟ್ಟ ಒಂದು ದೂಣಿಸಿ ಚೀಲ ಬಂಡರ ಹರಿಬೇಕ್ರಿ. ದೂಣಿಸಿ ಚೀಲ ಬಂಡರ ಹರಿಬೇಕು ಇದ್ರೆ ಕಮ್ಮಿ ಸರಿ ತಿಳಿ ಹಿಂದೆ ಮುಂದೆ ತಿಳಿ ಭಕ್ತ ಎಟ್ಟು ಬಿಡ್ಕೊಂಡ್ರೆ ಅವ್ರು ಎಟ್ಟು ಹಾರಿಸ್ಯಾರ ಅಂಬಲ್ರಿ. ನಮ್ಮಲ್ಲಿ ಕಾಪಾಗೋದಂದ್ರೆ ದೂಣಿಸಿ ಚೀಲ ಬಂಡರ ಬಂಡ್ರ ತಿಳಿ ಇವು ಮತ್ತೆ ಬಿಡ್ಕೊಂತಾರ ಹೋಗ್ತಾರೆ ಅವ್ರೇನು ನಮ್ಮ ತಿಳಿ ನೋಡಿಲ್ರಮ್ಮ. ಮತ್ತು ನಾವು ಹೋದ್ರೆ ಕಂಡೀಷನ್ ಅಂದರೆ ದೂಣಿಸಿ ಚೀಲ ಬಂಡರ ಹರಿತೀವಿ. ಧನ್ಯವಾದಗಳು ಶ್ರೀಮಾನ್ ಚಿಕ್ಕಪ್ಪ ನಕ್ಷತ್ರ 51 ರೂಪಾಯಿ ಹೊಟ್ಟೆ ಸರ್ವ